गुड मॉर्निंग फ्रेंड्स, नानिवत्तु व्लॉग स्टार्ट माड्ता इदिनी। नानिवत्तु बेळगे तिंडी माड्ता इदिनी, इडली हागे काय चटनी माड्ता इदिनी। इवत्तु संडे आगिदे, संडे इवत्तु, अदक्कोस्कर मनेयल्लि एल्लरू इर्तारे अंत अंदुबिट्टु इडली माड्ता इदिनी। इल्ल बेरे दिन आद्रे हस्बेंड एल्ल आफीस्गे होगि बिड्तारे, इरल्ल यारु अदक्के। इल्लि ओंदु मिक्सर जार्गे ओंदु नालक्कु ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ, ನೀವು ಖಾರಕ್ಕೆ ತಕ್ಕಂತೆ ಹಾಕೋಬಹುದು. ಹಾಗೆ ಇಲ್ಲಿ ನಾನು ಒಂದು ಅರ್ಧ ಉಳಷ್ಟು ತೆಂಗಿನಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕೊಂತಾ ಇದ್ದೀನಿ ಇಲ್ಲಿ. ಹಾಗೆ ಇದಕ್ಕೆ ಹುರ್ಗಡ್ಲೆ ಅಥವಾ ಪುಟಾಣಿ ಅಂತ ಹೇಳ್ತಾರಲ್ಲ, ಅದನ್ನು ಒಂದು ಕಾಲ್ ಕಪ್ಪಷ್ಟು ಹಾಕೊಂತಾ ಇದ್ದೀನಿ. ಇದು ಸೇಮ್ ಹೋಟೆಲಲ್ಲಿ ಯಾವ ಥರ ಸಿಗುತ್ತೆ ಆ ಥರ ಚಟ್ನಿ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂತಾ ಇದ್ದೀನಿ ಇಲ್ಲಿ. ಇದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಏನು ಹಾಕಂಗಿಲ್ಲ, ಇದಿಷ್ಟೇ ಹಾಕೋದು. ತುಂಬ ಟೇಸ್ಟ್ ಆಗಿರುತ್ತೆ ಕಾಯಿ ಚಟ್ನಿ ಇದು. ಇದನ್ನ ಸಣ್ಣಕ್ಕೆ ರುಬ್ಕೋಬೇಕು. ನೋಡಿ ಇಲ್ಲಿ ಈಗ ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಪೌಡರ್ ಮಾಡಿದ ಮೇಲೆ ನೀರು ಹಾಕೊಂಡು ರುಬ್ಕೋಬೇಕು. ತುಂಬಾನು ನೀರು ಹಾಕಬಾರದು, ತುಂಬಾನು ಗಟ್ಟಿನೂ ಇರಬಾರದು. ಮೀಡಿಯಂ ಅಲ್ಲಿ ಚಟ್ನಿನ ಮಾಡ್ಕೋಬೇಕು. ನೋಡಿ ಈಗ ಚಟ್ನಿ ರೆಡಿಯಾಗಿದೆ. ಒಂದ್ಸತಿ ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಂಡು, ಬೇಕಾದ್ರೆ ಉಪ್ಪು ಕಡಿಮೆ ಇದ್ರೆ ಉಪ್ಪು ಬೇಕಾದ್ರೆ ಹಾಕೋಬಹುದು. ನೋಡಿ ಚಟ್ನಿನೂ ರೆಡಿ ಆಯಿತು. ಈಗ ಒಂದು ಸೈಡು ಇಡ್ಲಿ ಕೂಡ ರೆಡಿಯಾಗಿದೆ. ಈಗ ತಿಂಡಿ ತಿನ್ನಬೇಕು ಅಷ್ಟೇ. ನೋಡಿ ಇಷ್ಟು ತೆಳ್ಳಗೆ ನಾನು ಮಾಡ್ಕೊಂಡಿದ್ದೀನಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ ಈ ಚಟ್ನಿ. ಈಗ ಮೇಲ್ಗಡೆ ಇಡ್ಲಿ ಮುಟ್ಟು ನೋಡಿದರೆ ಕೈಗೆ ಹತ್ತಿದ್ರೆ ಇನ್ನೂ ಬೆಂದಿಲ್ಲ ಅಂತ, ಕೈಗೆ ಹತ್ತಲಿಲ್ಲ ಅಂತಂದರೆ ಇಡ್ಲಿ ಫುಲ್ಲು ಬೆಂದಿದೆ ಅಂತ ಅರ್ಥ. ಈಗ ಒಂದು ಪ್ಲೇಟಿಗೆ ನಾನು ಇಡ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡಬೇಕು ಅಂತಿದ್ದೀವಿ. ಮಧ್ಯಾಹ್ನ ಹೈದರಾಬಾದಿ ಬಿರಿಯಾನಿ ಹಾಗೆ ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ. ಹೈದರಾಬಾದಿ ಬಿರಿಯಾನಿ ರೆಸಿಪಿನೇ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಈ ಲಾಗ್ ಆದಮೇಲೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಲ್ಲ, ಅದರಲ್ಲಿ ನಾನು ಹೈದರಾಬಾದಿ ಬಿರಿಯಾನಿದು ಫುಲ್ ಡೀಟೇಲ್ಡ್ ವೀಡಿಯೋ ಹಾಕಿರ್ತೀನಿ ನಾನು. ಓಕೆ ಫ್ರೆಂಡ್ಸ್, ನಾನು ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಯ್, ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಈಗ ಟೈಮು 12:30 ಆಯಿತು. ಈಗ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಏನಂತಂದರೆ ಸಂಡೇ ಸ್ಪೆಷಲ್ ಅಲ್ವಾ ಇವತ್ತು, ಅದಕ್ಕೆ ನಾನಿವತ್ತು ಹೈದರಾಬಾದಿ ಚಿಕನ್ ಬಿರಿಯಾನಿ ಮತ್ತು ಮಟನ್ ಸಾರು ಮಾಡ್ತಿದ್ದೀನಿ. ಇವತ್ತು ಲಾಕ್ಡೌನಿಂದ ಏನು ಸಿಗಲ್ಲ ನಾನ್ ವೆಜ್, ಅದಕ್ಕೆ ಸಾಟರ್ಡೇನೇ ತರಿಸಿಟ್ಟಿದ್ದೆ ನಾನು. ಈಗ ಅದು ದಮ್ ಬಿರಿಯಾನಿ ಮಾಡೋದಕ್ಕೆ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಿದ್ದೀನಿ ನಾನೀಗ. ನೋಡಿ ಆ ಥರ ಮಾಡಿ, ಶುಂಠಿ ಮೇಲ್ಗಡೆ ಸಿಪ್ಪೆಲ್ಲ ತೆಗ್ದಿಟ್ಟಿದ್ದೀನಿ ನಾನು. ತೆಗ್ದಿಟ್ಬಿಟ್ಟು ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊತಿದ್ದೀನಿ ಮಿಕ್ಸಿಯೊಳಗೆ. ಇಷ್ಟು ದಿನ ಯಾವುದು ಲಾಗ್ ಹಾಕಿರಲಿಲ್ಲ ನಾನು, ಬರೀ ರೆಸಿಪೀಸ್ ಅಷ್ಟೇ ಅಪ್ಲೋಡ್ ಮಾಡಿದ್ದೆ, ಅದಕ್ಕೆ ಇವತ್ತು ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು. ಹಾಗೆ ನಾನು ದಮ್ ಬಿರಿಯಾನಿದು ನಾನು ಮತ್ತೆ ರೆಸಿಪಿ ಇಲ್ಲಿ ಹಾಕ್ತೀನಿ ನಾನು, ಒಂದು ಎಕ್ಸ್ಟ್ರಾ ವೀಡಿಯೋ ಮಾಡಿಬಿಟ್ಟು. ಲಾಗಲ್ಲಿ ಹಾಕೋದಿಲ್ಲ ನಾನು ಅದನ್ನು, ಅಂದರೆ ಕ್ಲೀನಾಗಿ ಫುಲ್ ಕ್ಲಿಯರಿಟಿ ಆಗಿ ಇರುತ್ತೆ ಅದರೊಳಗೆ. ಲಾಗಲ್ಲಿ ಅಂತಂದರೆ ಮತ್ತೆ ಅರ್ಧಂಬರ್ಧ ಆಗಿಬಿಡುತ್ತೆ, ಅದು ಸರಿಯಾಗಿ ಅಷ್ಟು ಫುಲ್ಲು ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ಲಾಗಲ್ಲಿ ಅಂತಂದರೆ. ತುಂಬ ಲೆಂತಿ ವೀಡಿಯೋ ಆದರೆ ಮತ್ತೆ ಅದ್ರಲ್ಲಿ ಕಟ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು, ಇದು ಆರಾಮಾಗಿ ಒಂದು ತಿಂಗಳವರೆಗೂ ಆಗುತ್ತೆ. ಇದು ಕಲರ್ದೇ ರುಬ್ಬಬೇಕು ಇದನ್ನು. ಹಾಗಾಗಿ ಒಂದು ಸತಿ ರುಬ್ಬಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ರುಬ್ಬಬೇಕು, ನೀರು ಹಾಕಬಾರ್ದು. ತುಂಬ ಇದೆ ಇದು, ಅದಕ್ಕೆ ಎರಡು ಸತಿ ಹಾಕಿ ರುಬ್ತೀನಿ. ಈಗ ಸ್ವಲ್ಪ ಉಪ್ಪು ಹಾಕೊತಿದ್ದೀನಿ ನಾನು, ಈಗ ಎಣ್ಣೆ ಹಾಕೊತಿದ್ದೀನಿ. ಅದಕ್ಕೆ ನೀರು ಹಾಕಬಾರ್ದು, ರುಚಿ ಬರಲ್ಲ ಅಷ್ಟು ಎಣ್ಣೆ ಹಾಕಿರಬೇಕು ಎಣ್ಣೆ ಮತ್ತು ಉಪ್ಪನ್ನು.
ನೋಡಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ. ಇದಕ್ಕೆ ನೀರು ಹಾಕಿಲ್ಲ, ಎಣ್ಣೆ ಹಾಕಿ ರುಬ್ಬಿರೋದು. ನೋಡಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ. ಒಳ್ಳೆ ಕಲರ್ ಇದೆ, ಟೇಸ್ಟ್ ಕೂಡ ಇರುತ್ತೆ. ಮಾರ್ಕೆಟ್ ಅಲ್ಲಿ ತರೋಗಿಂತ ಮನೆಯಲ್ಲೇ ಮಾಡಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಅದರಲ್ಲಿ ಕೆಮಿಕಲ್ಸ್ ಹಾಕಿರ್ತಾರೆ ಏನು ಹಾಕಿರ್ತಾರೆ ಗೊತ್ತಿರಲ್ಲ. ಇದು ಫ್ರೆಶ್ ಆಗಿರುತ್ತೆ ಮನೆಯಲ್ಲಿ ಇರೋದೆ. ಓಕೆ, ನಾನು ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀನಿ ನಾನು. ಎಲ್ಲ ಮಸಾಲೆ ಹಾಕಿ ಎಲ್ಲ ಹಾಕಿಟ್ಟಿದ್ದೀನಿ. ಹಾಗೆ ಈ ವಿಡಿಯೋನ ನಾನು ನೆಕ್ಸ್ಟ್ ಹಾಕ್ತೀನಿ ಕ್ಲಿಯರಾಗಿ, ಏನೇನು ಹಾಕಿದ್ದೆ, ಏನೇನು ಸಾಮಗ್ರಿಗಳು ಬೇಕಿದ್ದಕ್ಕೆ, ಯಾವ ಥರ ಮಾಡಬೇಕು ಅಂತಂದ್ಬಿಟ್ಟು ನೀವು ಆ ವಿಡಿಯೋದಲ್ಲಿ ನೋಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ, ಇದನ್ನು ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ಟೇಸ್ಟಿಯಾಗೂ ಇತ್ತು, ತುಂಬಾ ಈಸಿನೂ ಕೂಡ ಇದು ಮಾಡೋದು. ಈಗ ನೋಡಿ ಬಿರಿಯಾನಿ ಕೂಡ ರೆಡಿಯಾಗಿದೆ, ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈಗ ಟೀ ಮಾಡ್ತಾ ಇದ್ದೀನಿ ನಾನು. ಮಧ್ಯಾಹ್ನ ಅಷ್ಟೇ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಟೀ ಮಾಡ್ತಾ ಇದ್ದೀನಿ. ಶುಂಠಿ ಟೀ ಮಾಡ್ತಿದ್ದೀನಿ, ಹಾಲಿಟ್ಟಿದ್ದೀನಿ. ರೋಡಲ್ಲಿ ಹಾಗೆ ರಾತ್ರಿ ಊಟ ಆದಮೇಲೆ ಡೈಲಿ ನಾವು ವಾಕ್ ಹೋಗಿ ಬರ್ತೀವಿ. ಈಗ ವಾಕ್ ಹೊರಟಿದ್ವಿ ನೋಡಿ, ಇಲ್ಲಿ ರೋಡಲ್ಲಿ ಯಾರೂ ಇಲ್ಲ, ಎಷ್ಟು ಪ್ರಶಾಂತವಾಗಿದೆ ಅಂತಂದ್ಬಿಟ್ಟು. ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಮಾರ್ಟ್ ಸಿಟಿ ಮಾಡ್ತಾ ಇರೋದ್ರಿಂದ ಲೈಟ್ಸ್ ಎಲ್ಲ ಈಗ ಹಾಕಿರೋದು ಹೊಸದಾಗಿ ಇದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.